ಮತ್ತೆ ಈ ದೇಶದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅವರ ಬೆಳವಣಿಗೆಗೆ ಕಾರಣಕರ್ತರಾಗಿ ಮತ್ತೆ ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯ ಪರವಾಗಿ ದೇಶದಲ್ಲಿ ಬದಲಾವಣೆ ಆಗಬೇಕು, ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳು ಸಿಕ್ಕಬೇಕು. ನಾವು ಸಂವಿಧಾನದಲ್ಲೂ ಕೂಡ ಅದನ್ನು ಹೇಳಬೇಕು. ಯಾವುದೇ ಜಾತಿ ಧರ್ಮ ಭಾಷೆ ಪ್ರದೇಶಿಕತೆ ಎಲ್ಲೇ ಇದ್ರೂ ಕೂಡ ಭಾರತೀಯರು ಒಗ್ಗಟ್ಟಾಗಿರಬೇಕು ಮತ್ತು ಎಲ್ಲರಿಗೂ ಕೂಡ ಸಮಾನ ಅವಕಾಶ ಇದರ ಕನಸನ್ನ ವಿಶೇಷವಾಗಿ ಮಹಿಳೆಯರಿಗೆ ನ್ಯಾಯ ಸಿಗಬೇಕು. ಮಹಿಳೆಯರು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಅವರಿಗೆ ಪಾಲು ಸಿಗಬೇಕು. ಆಗ ಮಾತ್ರ ಸಮಾಜದಲ್ಲಿ ಸಮಾಜದ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ 73-74 ತಿದ್ದುಪಡಿಗಳನ್ನು ಸಂವಿಧಾನಕ್ಕೆ ತರಲು ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಸಿಗ್ತದೆ. ಅಂದರೆ ರಾಜಕೀಯವಾಗಿ ಮೀಸಲಾತಿ ಸಿಕ್ಕಿ ಅವರು ಕೂಡ ಸಕ್ರಿಯವಾಗಿ ರಾಜಕೀಯದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಅದಕ್ಕಾಗಿ 73-74 ತಿದ್ದುಪಡಿಗಳನ್ನು ಹೊಸ ಈ ದೇಶದಲ್ಲಿ ಏನಾದರೂ ಮಹಿಳೆಯರಿಗೆ ರಾಜಕೀಯದಲ್ಲಿ ಪಾಲ್ಸಿಕ್ಕಿದ್ದರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ತಿದ್ದುಪಡಿಗಳು ಕಾರಣ ಸಂವಿಧಾನಕ್ಕೆ ಸಾಧ್ಯ ಕಾರಣ ಭಾರತೀಯ ಜನತಾ ಪಕ್ಷದವರು ಇಷ್ಟೇ ನಾವು ಮಹಿಳೆಯರ ಪರವಾಗಿದ್ದೀವಿ, ಹಿಂದುಳಿದವ್ರ ಪರವಾಗಿದ್ದೀವಿ, ದಲಿತರ ಪರವಾಗಿದ್ದೀವಿ, ಅಲ್ಪಸಂಖ್ಯಾತರ ಪರವಾಗಿದ್ದೀವಿ. ಯಾಕಂತಂದ್ರೆ ನರೇಂದ್ರ ಮೋದಿಯವರು ಪದೇ ಪದೇ ಹೇಳ್ತಾರೆ, ಬಿಜೆಪಿಯವರು ಕೂಡ ಒಂದು ರೀತಿ ಬಾಯ್ಪಾಠ ಮಾಡ್ಕೊಂಡು ರೀತಿ ಹೇಳ್ತಾರೆ. ಅದು ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಲ್ಲ, ಸಬ್ಕ ವಿನಾಶ್. ಯಾವತ್ತೂ ಕೂಡ ಅವರು ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅದು ಬಿಜೆಪಿಯವರು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿದೆ. ಬಡವರಿಗೆ ಅವರು ಯಥಾಸ್ಥಿತಿಯಲ್ಲೇ ಇರಬೇಕು, ಅವರ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬಾರದು ಅನ್ನೋದನ್ನು ನಂಬಿಕೆ. ಹಾಗಾಗಿನೇ ಇವತ್ತಿನಿಂದಲ್ಲ RSS 1925 ಪ್ರಾರಂಭ ಆಯ್ತಲ್ಲ ಅವತ್ತಿನ ಹೇಳ್ತಾ ಇದ್ದಾರೆ, ಮೊದಲು ಹೇಳ್ತಾ ಇದ್ದೆ, ಈಗಲೂ ಹೇಳ್ತಾ ಇದ್ದೆ. ಅದರ ಬಾಯಿ ಮಾತೇ ಬೇರೆ, ಕುತಿನೇ ಬೇರೆ. ಇದನ್ನ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಏನಾದರೂ ಸಂಪರ್ಕ ಕ್ಷೇತ್ರದಲ್ಲಿ ಕೆಮ್ಮಿದೆ ಸಂಪರ್ಕ ಕ್ಷೇತ್ರದಲ್ಲಿ ಕ್ರಾಂತಿಯಾಗಿದ್ದರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ನಾವು ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗಿದ್ದರೆ
ಅದಕ್ಕೆ ರಾಜೀವ್ ಕಾರಣ ಅಂತ. ರಾಜೀವ್ ಗಾಂಧಿಯವರು ಮುಖದ ಶಕ್ತಿ ಮೇಲೆ ಅಪಾರವಾದಂತಹ ನಂಬಿಕೆಯನ್ನು ಇಟ್ಟುಕೊಂಡರು. ಅದಕ್ಕೆ ಅವರ ಚುನಾವಣೆಯಲ್ಲಿ ಅವರ ವಯಸ್ಸನ್ನ 18 ವರ್ಷಕ್ಕೆ 21 ಅವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು. ಆ ಮೂಲಕ ದೇಶದಲ್ಲಿ ಬದಲಾವಣೆಯನ್ನು ತರಬೇಕು. ಶಿವಕರಿಗೆ ಅವರ ವೋಟಿಂಗ್ ಮತದಾನದ ಹಕ್ಕನ್ನು 18 ವರ್ಷಕ್ಕೆ ಕೊಟ್ಟವರು ರಾಜೀವ್ ಗಾಂಧಿ ಅವರು. ಆದರೆ ದುರದೃಷ್ಟ ವಿಷಯ ಅವರು ಇಂಪ್ಲೇಟ್ ಆಗಿದೆ. ದೇಶದಲ್ಲಿ ಬದಲಾವಣೆ ಕಾಣಬೇಕೆ ಬರೀ 5 ವರ್ಷ ಮಾತ್ರ ಅವರು ಪ್ರಧಾನಮಂತ್ರಿ ಅವರು ಇದ್ದಿದ್ರೆ ಈ ದೇಶದಲ್ಲಿ ವಾಸ್ತವಿಕವಾಗಿ ಬದಲಾವಣೆ ಆಗ ಅತ್ಯಂತ ಪ್ರಾಮಾಣಿಕ ದೂರದೃಷ್ಟಿ ಇದ್ದಂಥವರು, ದೇಶದ ಬಗ್ಗೆ ಕಾಳಜಿ ಇದ್ದಂಥವರು, ಸಮಾಜದ ಬಗ್ಗೆ ಕಾಳಜಿ ಇದ್ದಂಥವರು ಅವರು ನಮ್ಮನ್ನು ಬಹಳ ಚಿಕ್ಕಿಸ್ತಾರೆ. ದೇವರಾಜ ಅರಸು ಕೂಡ ಸುಮಾರು 2022-83 ಈ ರಾಜ್ಯದ ಮುಖ್ಯಮಂತ್ರಿ. 72 ಬಹಳ ದೀರ್ಘಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಆಡಳಿತ ಚುಕ್ರಣಿಯಲ್ಲಿ ಅವರನ್ನು ನಾವು ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಕೇಳ್ತಾರೆ. ಯಾಕೆಂತಂದ್ರೆ ಅವರು ಆಯೋಗವನ್ನು ರಚನೆ ಮಾಡಿದ್ರು. ಇನ್ನುಳಿದವರಿಗೆ ಮೀಸಲಾತಿಯನ್ನು ಕೊಟ್ಟರು ಶಿಕ್ಷಣದಲ್ಲಿ ಮತ್ತು ಆಮೇಲೆ ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಯಾರು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದರು ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಅವರನ್ನ ಅವರಿಗೆ ರಾಜಕೀಯವಾಗಿ ಗುರುತಿಸಿ ಅವರಿಗೆ ಚುನಾವಣೆಯಲ್ಲಿ ನಿಲ್ಲಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಂತೆ. ಇವತ್ತು ವಿಧಾನಸೌಧದ ಮೆಟ್ಲು ಹತ್ತಿದ್ರೆ ಯಾರು ವಿಧಾನಸೌಧ ಮೆಟ್ಲು ಹತ್ತಕ್ಕೆ ಸಾಧ್ಯವೇ ಇಲ್ಲ ಅಂತವರೆಲ್ಲರೂ ಕೂಡ ವಿಧಾನಸೌಧದಲ್ಲಿ. ಒಂದು ಸಾರಿ ನನಗೆ ಈಗ ಜ್ಞಾಪಕ ಬರ್ತದೆ ಸೋಷಲಿಸ್ಟ್ ಪಾರ್ಟಿ ಚೀಫ್ ಮಿನಿಸ್ಟರ್ ಆಮೇಲೆ ಜನತಾ ಪಾರ್ಟಿ. ಸರಿ, ಯುವರಾಜ ಅರಸು KPCC ಅಧ್ಯಕ್ಷ ಜಪಾನ್ ಶರೀಫ್ ಅವರಿಗೆ ಟಿಕೆಟ್ ಕೊಡ್ತಾರೆ. ನಾಗರತ್ನಂ ಅವರು ಇದ್ರು ಆಗ ಅದಕ್ಕೆಲ್ಲ ಬಂದಿದ್ದಾರೆ ಹೇಳ್ತಾ ಇದ್ದಾರೆ. ಜಡ್ಗಾ ಸಾಹ್ ಅವರಿಗೆ ಬೇರೆ ಯಾರ್ಯಾರಿಗೆ ಟಿಕೆಟ್ ಕೊಡ್ತಾರೆ ಓಡಿಸೋರಿಗೆಲ್ಲ ಟಿಕೆಟ್ ಕೊಡ್ತಾರೆ. ಇವರು ಎಲ್ಲ ಕೇಳಿದ್ರು ಎಲ್ಲ ಮಾತಾಡೋದೆಲ್ಲ ಕೇಳಿದ್ಮೇಲೆ ಇನ್ಮೇಲೆ ಜಡ್ಗಾ ಸಾಹ್ ಅವರಿಗೆ ಸವಾಲು ಮಾಡಬೇಕು. ಒಂದು ರೀತಿ ಅಸುರ ಕೂಡ
ಹಾಗೆಯೇ ಕಾಂಗ್ರೆಸ್ ಅವರು ಕೂಡ ಸಮಾಜದಲ್ಲಿ ಬದಲಾವಣೆಯನ್ನು ಬಯಸುತ್ತೆ, ಅಸಮಾನತೆ ಹೋಗಬೇಕು. ವಿರುದ್ಧ ಅದಕ್ಕೆ ಬಿಜೆಪಿ ಅಸಮಾನತೆ ವಿರುದ್ಧ ಕಾಂಗ್ರೆಸ್ ಹೋರಾಟ ಮಾಡ್ತಾರೆ ಅಂತೇಳಿ ನನ್ನ ಮೇಲೆ ಕೋಪ ಅಂತಂದ್ರೆ ನಾನು ಅಸಮಾನತೆ ವಿರುದ್ಧ ಕಾರ್ಯಕ್ರಮಗಳನ್ನು ಮಾಡ್ತೀನಲ್ಲ ಕೋಪ.